ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲು ಒಂದ್ಕೊಳ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಹೈದ ಹಾಲು ಒಂದ್ಕೊಳ ಚಾನಲ್ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಒಂದು ಮಾಹಿತಿ ಬಂದಿದೆ. ಇವಾಗ ಮೊಬೈಲ್ನಲ್ಲಿ ಯುವ ನಿಧಿಯ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತಂದರೆ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊಡದೆ ಕೊಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಒಂದು ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ, ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿಗಳು ದೊರೆತಿವೆ. ಓಕೆ ಫ್ರೆಂಡ್ಸ್, ಇಂದಿನ ವಿಷಯಕ್ಕೂ ಫ್ರೆಂಡ್ಸ್, ಇವಾಗ ನಾನು ಈ ಸೈಡಿಗೆ ನನ್ನ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ಹಾಕಿರ್ತೀನಿ. ಅಲ್ಲಿ ಹೋಗ್ಬೋದು ಈ ರೀತಿ ಅರ್ಜಿ ಸಲ್ಲಿಸ್ಬೇಕಂತ. ಫ್ರೆಂಡ್ಸ್, ಇಲ್ಲಿ ಫಸ್ಟ್ ನಾವು ನಮ್ಮ ಮೊಬೈಲ್ಗೆ ಗೂಗಲ್ ಕ್ರೋಮ್ ಬ್ರೌಸರ್ ಹೋಗ್ಬೇಕಾಗುತ್ತೆ. ಇಲ್ಲಿ ಗೌರ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಸರ್ಚ್ ಮಾಡಿದಾಗ ಫಸ್ಟ್ ಲಿಂಕ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಈ ರೀತಿ ಪೇಜ್ ಓಪನ್ ಆಗುತ್ತೆ, ನೋಡ್ಕೋಬೋದು. ಇಲ್ಲಿ ಗೃಹಲಕ್ಷ್ಮಿ, ಗೃಹಜ್ಯೋತಿ ಹಲವಾರು ಇದೆ. ಲಾಸ್ಟ್ ಒನ್ ಬಂದಿಟ್ಟು ಯುವನಿದೆ ಅಂತಕ್ಕಂಥ ಇದೆಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಅಥವಾ ರಿಜಿಸ್ಟರ್ ಅಂತ ಕೇಳಿದೆ, ನಾವು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀವಿ, ಇವಾಗ ಲಾಗಿನ್ ಮಾಡ್ತೀನಿ ನೇರವಾಗಿ. ಈ ರೀತಿ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆಗಿ ನೋಡಿ, ಎನ್ ಡಿ ಎ ಪೋರ್ಟಲ್ ಅಂತ. ಅಲ್ಲಿ ನೀವು ಎಲ್ಲ ಫಸ್ಟು ಡೀಟೇಲ್ಸ್ ಚೆಕ್ ಮಾಡ್ಕೊಬೋದು. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಮೂಲಕ ನೀವು ಅಲ್ಲಿ ನೋಡ್ಕೋಬೋದು ಇದು ಮಾಡ್ಬೇಕಂತ. ಇಲ್ಲಿ ಸ್ವಯಂ ಘೋಷಣೆ ಅಂತ ಕೊಟ್ಟಿದ್ದಾರೆ, ಎಲ್ಲವನ್ನು ಕ್ಲಿಯರ್ ಓದ್ಕೊಳ್ಳಿ. ಓದ್ಕೊಂಡು ಇಲ್ಲಿ ಕೆಳಗಡೆ ಎಸ್ ಅಂತ ಇರ್ತದೆ, ಇದರಲ್ಲಿ ಎಸ್ ಅಂತ ಟಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಕೇಳುತ್ತೆ, ಆಮೇಲೆ ಆಧಾರ್ ಪಡೆದ ವಿವರ ಕೇಳುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ನಂಬರ್ ಹಾಕಿ ಇಲ್ಲಿ ಹೆಸರು ಮತ್ತು ಹುಟ್ಟಿದ ದಿನಾಂಕ ಆಟೋಮೆಟಿಕ್ ಬರುತ್ತೆ. ಇಲ್ಲಿ ಜೆಂಡರ್ ಯಾವುದು, ಮೇಲ್ ಫೀಮೇಲ್ ಇದು ಯಾವುದು ಹಾಕಬೇಕಾಗುತ್ತೆ, ಅದು ಆಟೋಮೆಟಿಕ್ ತಗೋತೆ ಅದನ್ನು. ಆಮೇಲೆ ಕೆಳಗಡೆ ಒಂದು ಫೋಟೋ ನೀವು ಸ್ಕ್ಯಾನ್ ಮಾಡಿ ಅಟ್ಯಾಚ್ ಮಾಡ್ಬೋದು, ಅಥವಾ ಆಧಾರ್ ಕಾರ್ಡಲ್ಲಿರ್ತಕ್ಕಂಥ ಫೋಟೋನು ಬಂದಿರುತ್ತೆ ಅದನ್ನೇ ಬಿಡ್ಬೋದು. ಇಲ್ಲಿ ಪ್ರಸ್ತುತ ವಿಳಾಸವು ಮೇಲಿನ ವಿಳಾಸ ಅಂತ ಕೇಳಿದ್ದಾರೆ, ಎಸ್ ಇದ್ರೆ ಎಸ್ ಅಂತ ನೋವು ಹಾಕಿ, ಸಾರಿ ಎಸ್ ಅಂತ ಹಾಕಿಲ್ಲಿ. ಆಮೇಲೆ ಪ್ರಸ್ತುತ ವಿಳಾಸ ಸೇಮ್ ಇದ್ದರೆ ಅದನ್ನು ಹೆಸರು ಅಂತ ಹಾಕಿ, ಅರ್ಜಿದಾರರ ಹೆಸರು, ಜಿಲ್ಲೆ ಹೆಸರು ಕೊಟ್ಟಿದ್ದಾರೆ ಇಲ್ಲಿ, ದಯವಿಟ್ಟು ಆಯ್ಕೆ ಮಾಡಿ ಅಂತ. ಇಂದು ಯಾವ ಜಿಲ್ಲೆ ಬರುತ್ತೋ ಆ ಜಿಲ್ಲೆ ಆಯ್ಕೆ ಮಾಡಿ. ಆಮೇಲೆ ತಾಲೂಕು ಬರುತ್ತೆ ಕೆಳಗಡೆ, ತಾಲೂಕು ಯಾವ ತಾಲೂಕು ಬರುತ್ತೆ ಆ ತಾಲೂಕು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಶೈಕ್ಷಣಿಕ ವಿವರ ಕೊಟ್ಟಿದ್ದಾರೆ ಇಲ್ಲಿ, ನೀವು ಯಾವುದು ಮುಗಿದಿದೆ ಡಿಗ್ರಿ ಅದನ್ನು ಹಾಕಬೇಕಾಗುತ್ತೆ. ಇಲ್ಲಿ ಪದವಿ ಅಥವಾ ಡಿಪ್ಲೊಮಾ ಕೇಳಿದ್ದಾರೆ, ಎರಡರಲ್ಲಿ ಒಂದೋ ಯಾವುದೋ ಬರುತ್ತೆ, ಪದವಿ ಅಂತ ತಗೋತೀನಿ ಇವಾಗ. ಅದು ಯು ಜಿ ಅಥವಾ ಪಿ ಜಿ ಬರುತ್ತೆ, ಪಿ ಜಿ ಅಂತ ತಗೋತೀನಿ. ಆಮೇಲೆ ದಯವಿಟ್ಟು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ವಿಶ್ವವಿದ್ಯಾಲಯ, ಇನ್ನು ಯಾವುದು ಯೂನಿವರ್ಸಿಟಿ ಬರುತ್ತಲ್ಲ ಆ ಯೂನಿವರ್ಸಿಟಿ ಹೆಸರು ಹಾಕಬೇಕಾಗುತ್ತೆ. ಇಲ್ಲಿ ಆರ್ ಸಿ ಯು ಬಿ ಅಂತ ಹಾಕೋಣ. ಆರ್ ಸಿ ಯು ಬಂದಿದೆ. ಇಲ್ಲಿ ತಾತ್ಕಾಲಿಕ ಪದವಿ ಡಿಪ್ಲೊಮಾ ಪ್ರಮಾಣಪತ್ರ ನೋಂದಣಿ ಸಂಖ್ಯೆ ಕೇಳಿದ್ದಾರೆ. ನಿಮ್ಮ ಮಾರ್ಕ್ಸ್ಕಲ್ಲಿರುವ ರಿಜಿಸ್ಟ್ರ್ ನಂಬರ್ನಲ್ಲಿ ಹಾಕಬೇಕಾಗುತ್ತೆ. ನಮ್ಮ ಹತ್ರ ಯಾವುದೇ ರೀತಿ ಮಾರ್ಕ್ಸ್ಗಳಿಲ್ಲ ಇವಾಗ, ಇಲ್ಲಿ ನಮಗೆ ಹಾಕಬೇಕಾಗುತ್ತೆ. ಆಮೇಲೆ ಅಭ್ಯರ್ಥಿಯ ಹೆಸರು ಅಂಕಪಟ್ಟಿಲು ಅಂತೆ ಡಿಗ್ರಿ ಮಾಸಲ್ನಲ್ಲಿ ಇರುವಂತೆ ಹೆಸರನ್ನು ಹಾಕಬೇಕಾಗುತ್ತೆ. ಕಾಲೇಜಿನ ಹೆಸರನ್ನು ನಮೂದಿಸಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಫಲಿತಾಂಶ ಪ್ರಕಟವಾದ ದಿನಾಂಕ ಮಾರ್ಕ್ಸ್ಗಳಲ್ಲಿ ಲಾಸ್ಟ್ ಕೆಳಗಡೆ ಕೊಟ್ಟಿದ್ದಾರೆ, ಪ್ರಕಟವಾದ ದಿನಾಂಕ ಡೇಟ್ ಹಾಕಿ ಬಿಡಬೇಕಾಗುತ್ತೆ. ಆಮೇಲೆ ತಪಾಸಣೆ ಗೃಹವಾಸಿ ಪರಿಶೀಲನೆಗಾಗಿ ಯಾವುದಾದ್ರು ಒಂದು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಪದವಿ ಮಾರ್ಕ್ಸ್ಗಳಿದೆ, ಡಿಪ್ಲೊಮಾ ಮಾರ್ಕ್ಸ್ಗಳಿದೆ, ಪಡಿತರ ಚೀಟಿ, ಸೀಟ್ ಸಂಖ್ಯೆ ಕೊಟ್ಟಿದ್ದಾರೆ. ನೀವು ಯಾವ್ದಾರು ಒಂದು ಹಾಕ್ಬೋದು ಅಥವಾ ರೇಷನ್ ಕಾರ್ಡು ಕೂಡ ಹಾಕ್ಬೋದು ನೀವು. ಇಲ್ಲಿ ರೇಷನ್ ಕಾರ್ಡ್ ಹಾಕಿದರೆ ರೇಷನ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ಪಡಿತರ ಚೀಟಿಯ ಸಂಖ್ಯೆ ಪ್ರಕಾರ ವಿದ್ಯಾರ್ಥಿ ಹೆಸರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ರೇಷನ್ ಕಾರ್ಡ್ ಇರೋ ರೀತಿ ಹೆಸರನ್ನು ಕೂಡ ಹಾಕಬೇಕಾಗುತ್ತೆ. ಅರ್ಜಿದಾರರ ಸಂವಹನ ವಿವರ, ಇಲ್ಲಿ ಅರ್ಜಿದಾರ ಮೊಬೈಲ್ ಸಂಖ್ಯೆ, ಹತ್ತಿರದ ಸಂಪರ್ಕ ಸಂಖ್ಯೆ, ನಿಮ್ಮ ಚಾಲ್ತಿಯಲ್ಲಿರ್ತಕ್ಕಂಥ ಫೋನ್ ನಂಬರ್ ಹಾಕಬೇಕಾಗುತ್ತೆ. ಆಮೇಲೆ ಅರ್ಜಿದಾರ ಇಮೇಲ್ ಐ ಡಿ, ಇಮೇಲ್ ಐ ಡಿ ಕಂಪಲ್ಸರಿ ಹಾಕಬೇಕು. ಎರಡನ್ನೂ ಸ್ಟಾರ್ ಮಾರ್ಕ್ ಇರ್ತಕ್ಕಂಥ ಕಂಪಲ್ಸರಿ ಹಾಕಿ, ಇಮೇಲ್ ಐ ಡಿ ಫೋನ್ ನಂಬರ್ ಕಂಪಲ್ಸರಿ ಹಾಕಿ ಹೆಚ್ಚುವರಿ ವಿವರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಲ್ಲಿ ಆಯ್ಕೆ ಮಾಡಿ ಅಂತ ಕೊಟ್ಟಾಗ ನಿಮ್ಮದು ಯಾವ ಕೆಟಗರಿ ಬರುತ್ತೋ ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೀವು ಅಂಗವಿಕಲ ಇದ್ದರೆ ಎಸ್ ಅಂತ ಹಾಕಿ ಅಥವಾ ನೋ ಅಂತ ಹಾಕಿ, ಇಲ್ಲ ನೋ ಅಂತ ಹಾಕಿ. ಇಲ್ಲಿ ಕೆಳಗೆ ವರ್ಡ್ ಕ್ಯಾಪ್ಷನ್ ಇರ್ತದೆ, ಈಗ ನಂಬರನ್ನು ಈ ಬಾಕ್ಸಲ್ಲಿ ಹಾಕಿ 6256555 ರೀತಿ ಇರುತ್ತೆ. ಈ ನಂಬರ್ ಹಾಕಿಲಿ ಕೆಳಗಡೆ ಸಲ್ಲಿಸುವಂತಿರುತ್ತೆ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ.
ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಅಪ್ಲಿಕೇಶನ್ ಸಕ್ಸಸ್ಫುಲ್ ಸಬ್ಮಿಟ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಹೋಗುತ್ತೆ, ನೀವು ಸ್ಕ್ಯಾನ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟನ್ನು ಅಪ್ಲೋಡ್ ಆಗುತ್ತೆ, ಅಪ್ಲೋಡ್ ಮಾಡಿ ಅದನ್ನು ನೇರವಾಗಿ ಪ್ರಿಂಟ್ ಔಟ್ ತೊಗೋಬೋದು. ನೀವು ಹೀಗೆ ಮೊಬೈಲ್ ಮೂಲಕ ನಿಮ್ಮ ಅರ್ಜಿಯನ್ನು ಆನ್ಲೈನ್ ಮೂಲಕ ಅಥವಾ ಮೊಬೈಲ್ ಮೂಲಕ ಸಲ್ಲಿಸ್ಬೋದಾಗಿದೆ. ಸಲ್ಲಿಸ್ಕೊಂಡು ಪ್ರಿಂಟ್ ಔಟ್ ತೊಗೊಂಡು ಇಟ್ಕೋಬೋದು, ಅಥವಾ ನೀವು ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ಸಲ್ಲಿಸಬೇಕಾದ್ರೆ ಡಾಕ್ಯುಮೆಂಟು ನಿಮ್ಮ ಆಧಾರ್ ಕಾರ್ಡು ಮತ್ತು SLC ಡಿಗ್ರಿ ಮಾರ್ಕ್ಸ್ ಕಾರ್ಡು ಇವೆಲ್ಲ ಬೇಕಾಗುತ್ತೆ. ಫೋನ್ ನಂಬರ್ ಮೇಲೆ ಕಂಪಲ್ಸರಿ ಬೇಕಾಗಿದೆ. ಒಂದು ಫೋಟೋ ತೊಗೊಂಡು ಹೋಗ್ಬೋದು, ಅದನ್ನ ಹೋಗಿ ನೀವು ಎಲ್ಲವನ್ನು ಸ್ಕ್ಯಾನ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಓಕೆ ಫ್ರೆಂಡ್ಸ್, ಇಷ್ಟು ಪ್ರೊಸೆಸ್ ಆಗಿದೆ. ಇದು ಮತ್ತು ಬೆಸ್ಟ್ ಬೇಕಿಲ್ಲ, ನೀವು ಅದಕ್ಕಿಂತ ಮುಂಚೆಲೆ ಇದು ಮಾಡ್ಕೋಬೇಕಾಗುತ್ತೆ, ಅದನ್ನೆಲ್ಲವನ್ನು ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಗೊತ್ತಿದೆ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕನ್ನಡ.